ಎಲ್ಲರೂ ಸೇರಿ ಕರಗಳ ತಟ್ಟುತ್ತಾ ರಾಜ್ಯಾದಿ ರಾಜ್ಯ ಕರ್ತಾದಿ ಕರ್ತನ ಆರಾಧನೆ ಮಾಡೋಣ. ಆತನೊಬ್ಬನೇ ಸ್ತುತಿಗೆ ಯೋಗ್ಯನು, ಆತನೊಬ್ಬನೇ ಆರಾಧನೆಗೆ ಯೋಗ್ಯನು. ಆತನ ಹೆಸರೇ ಇಮ್ಮಾನುವೇ ಎಂಬುದಾಗಿ ಆ ಮಹಿಮೆ ಕರ್ತನ ಚಪ್ಪಾಳೆ ತಟ್ಟುತ್ತ ಸ್ವರವೆತ್ತಿ ಆರಾಧನೆ ಮಾಡೋಣ. ತಂದೆ ನಮ್ಮ ಮಹಿಮೆ ನಮ್ಮನ್ನು ಸ್ರಿ ಮಾಡು. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೆ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೆ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಎಲ್ಲರೂ ಸರಿ, ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಆತನು ಕೃಪೆಯಲ್ಲಿ ಐಶ್ವರ್ಯವಂತನು, ಸರ್ವವನ್ನು ಆಳ್ವಿಕೆ ಮಾಡುವ ಕರ್ತನು. ನಮ್ಮ ರಕ್ಷಿಸಲು ಪಾಪದಿಂದ ಬಿಡಿಸಲು ಈ ಲೋಕಕ್ಕೆ ಬಂದ ಆತನು, ಆತ ನಮ್ಮ ಜೊತೆಗಾರನಾಗಿದ್ದಾನೆ. ಆತನ ನಾಮವನ್ನು ಮೇಲೆ ತಿ ಆರಾಧನೆ ಮಾಡುತ್ತಾ ದೇವರ ಪ್ರಸನ್ನತೆ ಬರಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ದೇವರು ಪರಿಶುದ್ಧರಲ್ಲಿ ಅತಿ ಪರಿಶುದ್ಧರಾದ ಕರ್ತನು ಪಾಪದಿಂದ ಬಿಡಿಸಲಿ ಲೋಕಕ್ಕೆ ಬಂದಾತನಾಗಿದ್ದಾನೆ. ಸಂತೋಷವಾಗಿ ಹಾರೋಣ. ಆತನಿಕ್ಕಟ್ಟಿನಲ್ಲಿ ಸಹಾಯಕನು, ಕಷ್ಟದಲ್ಲಿ ವಿಮೋಚಕನು ಆಗಿದ್ದಾನೆ. ಆತನು ಪ್ರಾರ್ಥಿಸುವ ಯಾರಿಗೂ ಕೂಡ ಉತ್ತರ ಕೊಡುವ ಕರ್ತನು. ಆತನನ್ನು ಎಲ್ಲರಿಂದ ಬಿಡಿಸಿ ನಮ್ಮನ್ನು ಉನ್ನತ ಪಡಿಸುವ ಕರ್ತನಾಗಿದ್ದಾನೆ. ಹಾಗೆ ಇರುವಂತಹ
ಸ್ವರದಲ್ಲಿ ನಾವೆಲ್ಲರೂ ಎದ್ದು ನಿಂತು ದೇವನಾರಾಧನೆ ಮಾಡೋಣ. ನಮ್ಮ ಚಪ್ಪಾಳೆ ಮೂಲಕವಾಗಿ ಸ್ವರವೇತಿ ಆತನ ದಿವ್ಯ ನಾಮವನ್ನ ಘನ ಬಡಿಸೋಣ. ಹೇಳೋಣ, ಸ್ವಾಮಿ ಇಕ್ಕಟ್ಟಲ್ಲಿ ಸಹಾಯಕನಾಗಿದ್ದೀ ಎಂಬುದಾಗಿ. ಇಕ್ಕಟ್ಟಲ್ಲಿ ಸಹಾಯಕನೇ, ನಿನ್ನನ್ನೇ ಆರಾಧಿಸುವ ಕಷ್ಟದಲ್ಲಿ ವಿಮೋಚಕನೇ, ಕಷ್ಟದಲ್ಲಿ ವಿಮೋಚಕನೇ, ನಿನ್ನನ್ನೇ ಆರಾಧಿಸುವ ಇಕ್ಕಟ್ಟಲ್ಲಿ ಸಹಾಯಕನೇ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುತ್ತೇನೆ, ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೆ ಯೇಸುವೆ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು, ಯೇಸುವೆ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮತ್ತೊಮ್ಮೆ ಯೇಸುವೆ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು, ಯೇಸುವೆ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಎಲ್ಲರೂ ಸೇರಿ ಕೈಗಳ ತಟ್ಟುತ್ತಾ ಆತನ ನಾಮವನ್ನು ಗಣಪಡಿಸೋಣ. ಆಮೆನ್.